ಜಲಮಂಡಳಿಯ ಕಾಮಗಾರಿ ಒಂದ ಕಡೆ ಮುಗಿಯೋದಿಲ್ಲ ಇದರಿಂದ ಜನರಿಗೆ ಕಿರಿಕಿರಿ ಕೂಡ ತಪ್ತಾ ಇಲ್ಲ ಬೆಂಗಳೂರು ಜಲಮಂಡಳಿ ಆಮಗತಿ ಕಾಮಗಾರಿಯಿಂದಾಗಿ ಜನ ಹೈರಾಣಾಗಿ ಹೋಗಿದ್ದಾರೆ ಜಲಮಂಡಳಿಯ ಕಾಮಗಾರಿ ಮುಗಿತಾ ಇಲ್ಲ ಇತ್ತ ಕಿರಿಕಿರಿ ಕೂಡ ತಪ್ತಾ ಇಲ್ಲ ಮೈಸೂರು ರಸ್ತೆಯಲ್ಲಿ ನಿತ್ಯ ಸಂಚಾರ ದಟ್ಟಣೆ ಉಂಟಾಗ್ತಾ ಇದೆ ಇದಕ್ಕೆ ಕಾರಣ ಮೈಸೂರು ರಸ್ತೆಯಲ್ಲಿ ಜಲಮಂಡಳಿ ಪೈಪ್ ಲೈನ್ ಅನ್ನು ಅಳವಡಿಕೆ ಮಾಡ್ತಾ ಇದೆ ಕೆಂಗೇರಿ ಮೈಸೂರು ರಸ್ತೆಯಲ್ಲಿ ನಿತ್ಯವೂ ಟ್ರಾಫಿಕ್ ಜಾಮ್ ಉಂಟಾಗ್ತಾ ಇದೆ ಮೈಸೂರು ರಸ್ತೆಯಲ್ಲಿ ಕಾವೇರಿ 5ನೇ ಹಂತದ ಯೋಜನೆ ಏನಿದೆ ಆ ಕಾಮಗಾರಿ ನಡೆಯತಾ ಇದೆ ಹಾಗಾಗಿ ಟ್ರಾಫಿಕ್ ಜಾಮ್ ಉಂಟಾಗ್ತಾ ಇದೆ ಹಲವು ತಿಂಗಳಿನಿಂದ ಈ ಪೈಪ್ ಕಾಮಗಾರಿ ಏನಿದೆ ಅದು ನಡೆಯತಾ ಇದೆ ಆದರೂ ಕೂಡ ಅದು ಮುಗಿಯುವ ಲಕ್ಷಣಗಳು ಮಾತ್ರ ಕಾಣಿಸ್ತಾ ಇಲ್ಲ ಆಮೆಗತಿಯಲ್ಲಿ ಸಾಕ್ತಾ ಇದೆ ನಿಧಾನಗತಿಯ ಕಾಮಗಾರಿಯಿಂದಾಗಿ ಅಕ್ಕಪಕ್ಕದ ಅಂಗಡಿ ಮನೆಗಳಿಗೆ ಧೂಳಿನ ಸಮಸ್ಯೆ ಕೂಡ ಉಂಟಾಗ್ತಾ ಇದೆ ಕಾವೇರಿ 5ನೇ ಹಂತದ 110 ಹಳ್ಳಿಗಳಿಗೆ ಕಾವೇರಿ ನೀರು ಕಲ್ಪಿಸುವಂತ ಯೋಜನೆ ಇದು ಆದರೆ ಈ ಯೋಜನೆ ಈಗ ಆಮೆಗತಿಯಲ್ಲಿ ಫ್ರೀಡಂ ಆಪಲ್ ಕಲ್ತು ನಾಟಿ ಕೋಳಿ ಸಾಕಾಣೆ ಮಾಡುತ್ತಿದ್ದೀರಾ ಹಾಗಾದ್ರೆ ನಿಮ್ಮ ನಾಟಿ ಕೋಳಿಗಳನ್ನು 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ ಸಾಕ್ತಾ ಇದೆ ಕಾಮಗಾರಿ ಪೂರ್ಣಗೊಳಿಸಬೇಕು ಅಂತ ಹೇಳಿ ಮನವಿ ಮಾಡಿದ್ರು ಯಾವುದೇ ರೀತಿಯ ಪ್ರಯೋಜನ ಮಾತ್ರ ಆಗಿಲ್ಲ ನಿತ್ಯವೂ ರಸ್ತೆಯಲ್ಲಿ ನಿವಾಸಿಗಳಿಗೆ ಕಿರಿಕಿರಿ ಆಗ್ತಾ ಇದೆ ರೋಸಿ ಹೋಗಿದ್ದಾರೆ ಅಲ್ಲಿನ ಜನ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಿ ಏನೋ ಪೈಪ್ ಕಾಮಗಾರಿ ಏನಿದೆ ಪೈಪ್ ಲೈನ್ ಅಳವಡಿಸುವ ಕಾಮಗಾರಿ ನಡೀತಾ ಇದೆ ಸುಮಾರು 5 ತಿಂಗಳಿಂದ ನಡೀತಾನೆ ಇದೆ ಈ ಕಾಮಗಾರಿ ಆದರೆ ಮುಗಿಯುವಂತ ಲಕ್ಷಣಗಳು ಮಾತ್ರ ಇಲ್ಲಿ ಕಾಣಿಸ್ತಾ ಇಲ್ಲ ಹಲವು ತಿಂಗಳಿನಿಂದ ಇದೇ ರೀತಿಯ ಪರಿಸ್ಥಿತಿ ಇದೆ ಈಗ ಬಿಸಿಲು ಕೂಡ ಸ್ಟಾರ್ಟ್ ಆಗಿರೋದ್ರಿಂದ ಹೆಚ್ಚಿನ ಧೂಳು ಕೂಡ ಇರುತ್ತೆ ಸುತ್ತಮುತ್ತ ಇರುವಂತ ಮನೆಗಳಿಗೆ ನಿತ್ಯವೂ ಮನೆಗಳಿಗೆ ಧೂಳು ಹೋಗ್ತಾ ಇದೆ ಜೊತೆಗೆ ಟ್ರಾಫಿಕ್ ನ ಸಮಸ್ಯೆ ಕೂಡ ಉಂಟಾಗ್ತಾ ಇದೆ ನಿಧಾನಗತಿಯಾಗಿ ವಾಹನ ಅಲ್ಲಿ ಚಲಾಯಿಸಲೇಬೇಕಾಗಿದೆ ಹಾಗಾಗಿ ಕಿಲೋಮೀಟರ್ ಗಟ್ಟಲೆ ಟ್ರಾಫಿಕ್ ಜಾಮ್ ಉಂಟಾಗ್ತಾ ಇದೆ ಇದರಿಂದ ವಾಹನ ಸವಾರರು ಕೂಡ ಪರದಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಫ್ರೀಡಂ ಆಪಲ್ ಕಲ್ತು ನಾಟಿ ಕೋಳಿ ಸಾಕಾಣೆ ಮಾಡುತ್ತಿದ್ದೀರಾ ಹಾಗಾದ್ರೆ ನಿಮ್ಮ ನಾಟಿ ಕೋಳಿಗಳನ್ನು 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ